ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ 2020 ಸಾಲಿನ ಗೌರವ ಪ್ರಶಸ್ತಿಯನ್ನು ಇಂದು ಬೆಳಿಗ್ಗೆ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರಿಗೆ ಅವರ ಮನೆ ಒಲುಮೆಯಲ್ಲಿ ನೀಡಿ ಗೌರವಿಸಲಾಯಿತು. ಅವರ ಜನ್ಮದಿನದಂದೇ ಈ ಪ್ರಶಸ್ತಿ ಪ್ರದಾನ ಮಾಡಲಾದದ್ದು ಒಂದು ವಿಶೇಷ. ಈ ಸಂದರ್ಭದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಅವರ ಮಿತ್ರರು, ಬಂಧು ಬಳಗ ಹಾಗೂ ಮಾಧ್ಯಮದ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಪ್ರಶಸ್ತಿಯನ್ನು ನೀಡಲು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ವಿ ವಸಂತಕುಮಾರ್, ಅಕಾಡೆಮಿಯ ರಿಜಿಸ್ಟ್ರಾರ್ ಎನ್ ಕರಿಯಪ್ಪ ಹಾಗೂ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ ಅವರು ಆಗಮಿಸಿದ್ದರು. ಸಮಾರಂಭ ಅಮೃತ ಸೋಮೇಶ್ವರ ಅವರ ಮೊಮ್ಮಗಳು ಸೃಷ್ಟಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭ. ಆರಂಭದಲ್ಲಿ ಎಲ್ಲರನ್ನು ಸ್ವಾಗತಿಸಿದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ. ಅನಂತರ ಅಕಾಡೆಮಿಯ ರಿಜಿಸ್ಟ್ರಾರ್ ಎನ್ ಕರಿಯಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಅಕಾಡೆಮಿಯ ಕಾರ್ಯ ಚಟುವಟಿಕೆಗಳ ಮಾಹಿತಿ ನೀಡಿದರು. 1961 ಪ್ರಾರಂಭವಾದಂತಹ ಸಾಹಿತ್ಯ ಅಕಾಡೆಮಿ ಅತ್ಯುತ್ತಮವಾದಂತಹ ಸಾಹಿತ್ಯ ಸೇವೆಯನ್ನು ಇದುವರೆಗೂ ಮುಂದುವರಿಸಿಕೊಂಡು ಬಂದಿದೆ. ಆ ಸಾಹಿತ್ಯ ಸೇವೆಯ ಭಾಗವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಮೂಲ್ಯ ಸಾಧನೆ ಮಾಡಿದಂತಹ ಗಣ್ಯರನ್ನು ಗುರುತಿಸಿ ನಾವು ಗೌರವ ಪ್ರಶಸ್ತಿ ನೀಡುವ ಪರಿಪಾಠವನ್ನು ಹೆಚ್ಚು ಕಡಿಮೆ 50 ವರ್ಷಗಳಿಂದಲೂ ಸಹ ಪಾಲಿಸಿಕೊಂಡು ಬರ್ತಾ ಇದ್ದೀವಿ. ಬಹಳ ಸಂತೋಷ ಪಡುವಂಥ ವಿಚಾರ ಅಂತ ಹೇಳಿದರೆ ಆ ಗೌರವ ಪ್ರಶಸ್ತಿಯ ಗೌರವ ಇಂದಿಗೂ ಸಹ ಅದರ ಸ್ಥಾನದಲ್ಲೇ ಇರುವ ಮಟ್ಟಕ್ಕೆ ಸಾಹಿತ್ಯ ಅಕಾಡೆಮಿ ಅದನ್ನು ಉಳಿಸ್ಕೊಂಡು ಬಂದಿದೆ ಅಂದರೆ ಇದು ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಚಾರ. ಸಾಮಾನ್ಯವಾಗಿ ಸಾಹಿತ್ಯ ಅಕಾಡೆಮಿ ಹಲವಾರು ಬಹುಮುಖಿಯಾದಂತಹ ಕಾರ್ಯಗಳನ್ನು ಮಾಡುತ್ತೆ. ನಾವು ಕಮ್ಮಟಗಳನ್ನು ಆಯೋಜನೆ ಮಾಡ್ತೀವಿ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡ್ತೀವಿ, ಕವಿ ಸಮ್ಮೇಳನಗಳನ್ನು ಆಯೋಜನೆ ಮಾಡ್ತೀವಿ, ಕವಿಗೋಷ್ಠಿಗಳನ್ನು ಆಯೋಜನೆ ಮಾಡ್ತೀವಿ. ಆಯಾ ವರ್ಷದ ಅತ್ಯುತ್ತಮ ಪುಸ್ತಕಗಳನ್ನು ಆಯ್ದು ಪುಸ್ತಕ ಬಹುಮಾನಗಳನ್ನು ಪ್ರತಿ ವರ್ಷ ನೀಡ್ಕೊಂಡು ಬಂದಿದ್ದೀವಿ. ಹಾಗೆಯೇ ಆಯಾ ವರ್ಷದ ಸಾಹಿತ್ಯದ ಎಲ್ಲ ಪ್ರಕಾರದ ಅತ್ಯುತ್ತಮವಾದದ್ದನ್ನು ಆಯ್ದು ವಾರ್ಷಿಕ ಸಂಕಲನಗಳನ್ನು ಹೊರತರ್ತಾ ಇದ್ದೀವಿ. ಹಾಗಾಗಿ ಸಾಹಿತ್ಯ ಅಕಾಡೆಮಿ ಸಾಹಿತ್ಯ ಕ್ಷೇತ್ರದ ಬೆಳವಣಿಗೆಗಾಗಿ ಅವಿರತವಾಗಿ ದುಡಿತಾನೆ ಇದೆ. ಡಾಕ್ಟರ್ ಬಿ ವಿ ವಸಂತಕುಮಾರ್ ಸರ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕಂಡಂತಹ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು ಅಂತ ಹೇಳಲಿಕ್ಕೆ ಯಾವ ಅನುಮಾನವೂ ಸಹ ಇಲ್ಲ. ಬೇರೆಯವರು ಉಬ್ಬೇರಿಸುವಷ್ಟು ಮಟ್ಟಿಗೆ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆಯೇ ಆನ್ಲೈನ್ ಮೂಲಕವೂ ಸಹ ನಾಡಿನ ಎಲ್ಲರನ್ನು ತಲುಪುವಂತಹ ಕೆಲಸವನ್ನು ನಮ್ಮದೇ ಸ್ವಂತ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಚಾನಲನ್ನು ಹೊಂದುವ ಮೂಲಕ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ನಾಡಿನ ಮೂಲೆ ಮೂಲೆಗಳಲ್ಲಿ ಸಾಹಿತ್ಯ ಸೇವೆಯನ್ನು ಮಾಡಿದಂತಹ ಗಣ್ಯರನ್ನು ಗುರುತಿಸಿ ಸಾಹಿತ್ಯ ಸೇವೆಗೆ ಸಾಹಿತ್ಯ ಅಕಾಡೆಮಿ ಒಂದು ಕಿರು ಗೌರವವನ್ನು ನೀಡುವಂತಹ ಒಂದು ಕಾರ್ಯವನ್ನು ನಾವು ಅತ್ಯಂತ ಪ್ರೀತಿಯಿಂದ ನೆರವೇರಿಸ್ಕೊಂಡು ಬಂದಿದ್ದೀವಿ. ಅದರ ಭಾಗವಾಗಿ ನಾವು 2020 ಸಾಲಿನ ಗೌರವ ಪ್ರಶಸ್ತಿ ಪುರಸ್ಕಾರಕ್ಕೆ ಈ ನಾಡಿನ ಹಿರಿಯ ಸಾಹಿತಿಗಳು ಕವಿಗಳು ಆಗಿರುವಂತಹ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರನ್ನು ಅವರ ಮನೆಯಲ್ಲಿ, ಅದು ಅವರ ಜನ್ಮದಿನದಂದು ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇರುವಂತಹದ್ದು ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೀನಿ. ಅನಂತರ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ ಅಮೃತ ಸೋಮೇಶ್ವರ ಅವರ ಸನ್ಮಾನ ಪತ್ರವನ್ನು ವಾಚಿಸಿದರು. ಕನ್ನಡ ಮತ್ತು ತುಳು ಎರಡೂ ಭಾಷೆಗಳಲ್ಲಿ ಅನುಪಮ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿರುವ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು 2020 ಸಾಲಿನ ಗೌರವ ಪ್ರಶಸ್ತಿ ನೀಡಿ ಪುರಸ್ಕರಿಸಲು ಹರ್ಷಪಡುತ್ತದೆ. ಕನ್ನಡ ಮತ್ತು ತುಳು ಎರಡೂ ಭಾಷೆಗಳಲ್ಲೂ ವೈವಿಧ್ಯಮಯ ಹಾಗೂ ವಿಸ್ತೃತ ಸಾಹಿತ್ಯ ಮತ್ತು ಸಂಶೋಧನಾ ಕೃತಿಗಳನ್ನು
ರಚಿಸಿರುವ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಸೋಮೇಶ್ವರ ಗ್ರಾಮದಲ್ಲಿ 27 ಸೆಪ್ಟೆಂಬರ್ 1935 ಜನಿಸಿದರು. ಕನ್ನಡ ಸಾಹಿತ್ಯ, ತುಳು ಸಾಹಿತ್ಯ, ಯಕ್ಷಗಾನ, ಸಂಶೋಧನೆ ಹಾಗೂ ಜಾನಪದ ಅಧ್ಯಯನಗಳು ಇವರ ಆಸಕ್ತಿಯ ಕಾರ್ಯಕ್ಷೇತ್ರಗಳು. ಯಕ್ಷಗಾನದಲ್ಲಿ ದೀರ್ಘಕಾಲ ಸಂಶೋಧನಾ ಕೆಲಸ ನಡೆಸಿ ಕಂಡುಕೊಂಡಂಥ ವಿಚಾರಗಳನ್ನು ತಮ್ಮ ಯಕ್ಷಗಾನದ ಹೆಜ್ಜೆಗುರುತುಗಳು, ಯಕ್ಷಾಂದೋಳ, ಯಕ್ಷರು ಮುಂತಾದ ಕೃತಿಗಳಲ್ಲಿ ದಾಖಲಿಸಿದ್ದಾರೆ. ಪಾರ್ಥಿಸುಬ್ಬನ ವಿಚಾರದಲ್ಲಿ ವಿಸ್ತೃತ ಕ್ಷೇತ್ರ ಕಾರ್ಯ ನಡೆಸಿ ಹಲವು ಮಹತ್ವದ ವಿಚಾರಗಳನ್ನು ಪ್ರತಿಪಾದಿಸಿದ್ದಾರೆ. ಯಕ್ಷಗಾನ ಕಲೆಗೆ ಕಾಯಕಲ್ಪ ನೀಡುವ ವಿಚಾರದಲ್ಲಿ ಅಮೃತ ಸೋಮೇಶ್ವರರು ಮಾಡಿರುವಂಥ ಸಾಧನೆ ಬಹುದೊಡ್ಡದು. ಸಾಮಾಜಿಕ ಸಾಂಸ್ಕೃತಿಕ ವಿಚಾರಗಳ ಬಗ್ಗೆ ಜನಜಾಗೃತಿಯ ನೆಲೆಯಲ್ಲಿ ಅವರು ನಿರಂತರ ಸ್ಪಂದಿಸುತ್ತಲೇ ಬಂದವರು. ತುಳು ಜಾನಪದದಲ್ಲಿ ಪ್ರಮುಖವಾದುದು ಪಾಡದನಗಳು. ಮೌಖಿಕ ರೂಪದಲ್ಲಿರುವ ಜಾನಪದ ಸಾಹಿತ್ಯವನ್ನು ಅಮೃತ ಸೋಮೇಶ್ವರರು ಜನಪದ ಕಲಾವಿದರಿಂದ ಹಾಡಿಸಿ ದಾಖಲು ಮಾಡಿ ಬರಹ ರೂಪ ಕೇಳಿಸಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ತೀರದ ತೆರೆ ಕಾದಂಬರಿ ಕೋಟಿ ಚೆನ್ನಯ್ಯ, ರಾಣಿ ಅಬ್ಬಕ್ಕದೇವಿ, ಗೋಂದೋಳು ಮುಂತಾದ ನಾಟಕಗಳು, ವ್ಯಕ್ತಿ ಚಿತ್ರಣಗಳು, ಸಂಪಾದಿತ ಗ್ರಂಥಗಳು, ವಚನಗಳು, ಅಂಕಣ ಲೇಖನಗಳು, ಭಗವತಿ ಆರಾಧನೆ, ಮಲಯಾಳ ಪದಕೋಶ, ಗಾದೆ ಸಂಗ್ರಹ, ಹೀಗೆ ವೈವಿಧ್ಯಮಯ ಸಾಧನೆ ಅಪೂರ್ವ ಕೊಡುಗೆಯಾಗಿದೆ. ಅಮೃತ ಸೋಮೇಶ್ವರರ ಸುದೀರ್ಘ ಅವಧಿಯ ಸಾಹಿತ್ಯ ಸಂಶೋಧನಾ ಕಾರ್ಯಗಳು ಕನ್ನಡ ತುಳು ಸಾಹಿತ್ಯ ವಲಯವನ್ನು ಸಮೃದ್ಧಗೊಳಿಸಿವೆ. ಪ್ರೊಫೆಸರ್ ಅಮೃತ ಸೋಮೇಶ್ವರರ ಕೃತಿಗಳನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋದಾದರೆ ಕನ್ನಡದಲ್ಲಿ ತೀರದ ತೆರೆ, ಕೋಟಿ ಚೆನ್ನಯ್ಯ, ವೀರರಾಣಿ ಅಬ್ಬಕ್ಕದೇವಿ, ಗೋಂದೋಳು, ಮಲಯಾಳ ಕನ್ನಡ ಪದಕೋಶ, ಅಪಾರ್ಥಿನಿ, ತುಳುವಿನಲ್ಲಿ ತಂಬಿಲ, ರಂಗೀತ, ಕಲೇವಾಲ, ಇದಲ್ಲದೆ ಯಕ್ಷಗಾನದ ಹಲವಾರು ಪ್ರಸಂಗಗಳನ್ನು ರಚಿಸಿದ್ದಾರೆ. ಸಣ್ಣ ಕಥೆ, ಕವನ, ಕಾದಂಬರಿ, ವಿಮರ್ಶೆ, ಸಂಶೋಧನೆ, ನಾಟಕ, ಜಾನಪದ ಅಧ್ಯಯನ, ಯಕ್ಷಗಾನ ಪ್ರಸಂಗಗಳು, ಪದಕೋಶ, ಅನುವಾದ, ರೂಪಕಗಳು, ರೇಡಿಯೋ ನಾಟಕಗಳು, ಸಂಪಾದಿತ ಗ್ರಂಥಗಳು ಸೇರಿದಂತೆ 100ಕ್ಕೂ ಹೆಚ್ಚು ಕೃತಿಗಳು ಪ್ರಕಟವಾಗಿವೆ. ಹೀಗೆ ಕನ್ನಡ ಮತ್ತು ತುಳು ಎರಡೂ ಭಾಷೆಗಳಲ್ಲಿ ಅನುಪಮ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿರುವ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು 2020 ಸಾಲಿನ ಗೌರವ ಪ್ರಶಸ್ತಿಯನ್ನು ಅವರ ಮನೆಯಲ್ಲೇ ನೀಡಿ ಪುರಸ್ಕರಿಸುವಂಥ ಸೌಭಾಗ್ಯಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಭಾಜನವಾಗಿದೆ ಅನ್ನೋದು ತುಂಬ ಹೆಮ್ಮೆಯ ಸಂಗತಿ ಮತ್ತು ಗೌರವದ ಸಂಗತಿ. ಆ ನಂತರ ಮಾತನಾಡಿದ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ಬಿವಿ ವಸಂತಕುಮಾರ್, ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇವತ್ತು ಈ ಗೌರವ ಪ್ರಶಸ್ತಿಯನ್ನು ಅವರಿಗೆ ಸಲ್ಲಿಸೋದ್ರ ಮೂಲಕ ತನ್ನ ಗೌರವ ಪ್ರಶಸ್ತಿಯ ಮೌಲ್ಯವನ್ನು ಹೆಚ್ಚಿಸಿಕೊಂಡಿದೆ ಅಂತ ನಾನು ಭಾವಿಸ್ತೇನೆ. ಪ್ರಶಸ್ತಿಗಳ ಮೌಲ್ಯ ಆ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ವ್ಯಕ್ತಿಗಳು ಮಾಡಿರುವ ಸಾಧನೆ, ಅವರು ನಮ್ಮ ನಾಡಿಗೆ ನೀಡಿರ್ತಕ್ಕಂತಹ ಕೊಡುಗೆ, ಅದರಿಂದಾಗಿ ನಮ್ಮ ನಾಡಿನ ಜನಮಾನಸದಲ್ಲಿ ಆಗಿರತಕ್ಕಂಥ ಸಾಂಸ್ಕೃತಿಕ ವ್ಯಕ್ತಿತ್ವ, ಇವುಗಳನ್ನು ಜನರ ಮನಸ್ಸಿನಲ್ಲಿ ಉಳಿಸಿ ಬೆಳೆಸಿ ಮುಂದುವರಿಸುವ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಈ ರೀತಿಯ ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಿದೆ ಮತ್ತು ಆ ಮೂಲಕ ನಮ್ಮನ್ನು ನಾವು ಗೌರವಿಸಿಕೊಳ್ಳುವ ಅವಕಾಶ ಅಂತ ನಾವು ಭಾವಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ಅಮೃತ ಸೋಮೇಶ್ವರ ಅವರಿಗೆ ಈ ಗೌರವ ಪ್ರಶಸ್ತಿಯನ್ನು ಸಲ್ಲಿಸೋದ್ರ ಮೂಲಕ ಬಹಳ ಸಂತೋಷವನ್ನು ಪಡ್ತಾ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆ ಮತ್ತು ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಅಮೃತ ಸೋಮೇಶ್ವರ ಅವರ ದಂಪತಿಗಳ ಈ ಬದುಕು, ಅವರದೊಂದು ಪುಸ್ತಕದ ಹೆಸರು ಇದೆ, ಮಾನವತೆ ಗೆದ್ದಾಗ ಅಂತ. ಆ ಮಾನವತೆ ಗೆದ್ದಾಗ ಏನಾಗಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಅಮೃತ ಸೋಮೇಶ್ವರ ಅವರು ಅಂತ. ಅಂದರೆ ಪ್ರಾಣ ವಿಕಾಸಗೊಂಡಾಗ ಒಂದು ಮನುಷ್ಯ ವ್ಯಕ್ತಿತ್ವ ಪ್ರಾಪ್ತಿಯಾಗುತ್ತೆ. ಮನುಷ್ಯ ಸಾಂಸ್ಕೃತಿಕ ಬದುಕನ್ನು ಸಾಹಿತ್ಯದ ಮೂಲಕ, ಭಾಷೆ ಮೂಲಕ ಅವರು ನಡೆಸ್ತಾ ಹೋದಾಗ ಅಲ್ಲೊಂದು ಅಮೃತತ್ವವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದರ ಪ್ರತೀಕ ಅಮೃತ ಸೋಮೇಶ್ವರ ಅವರು ಮತ್ತು ಅವರ ದಂಪತಿಗಳು, ಈ ಮನೆಯ ವಾತಾವರಣ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಭಾರತೀಯ ಸಾಹಿತ್ಯ, ಭಾರತೀಯ ಸಂಸ್ಕೃತಿ ಜಗತ್ತಿಗೆ ನೀಡಿರತಕ್ಕಂಥ ಅತ್ಯುನ್ನತವಾದ ಕೊಡುಗೆ ಯಾವುದಾದ್ರೂ ಇದ್ದರೆ ಅದು ಅಮೃತತ್ವ. ಅಮೃತತ್ವ ಅನ್ನೋದೇ ಸಾವಿಲ್ಲದ್ದು ಅನ್ನೋದನ್ನು ಧ್ವನಿಸ್ತಕ್ಕಂಥ ಒಂದು ಸಂಗತಿ. ಹಾಗಾಗಿ ಮಂಗಳೂರು ಮಂಗಳಾದೇವಿಯ ನೆಲ, ಇಲ್ಲಿನ ತುಳು ಭಾಷೆ ಇರ್ಬೋದು, ಕನ್ನಡ ಇರ್ಬೋದು ಅಥವಾ ಯಾವುದೇ ಭಾಷೆ ಇರ್ಬೋದು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅದು ಕರ್ನಾಟಕದ ಎಲ್ಲ ಭಾಷೆಗಳ, ಎಲ್ಲ ಸಾಹಿತ್ಯಗಳ, ಎಲ್ಲ ಸಾಂಸ್ಕೃತಿಗಳ ಬದುಕಿನ ಅಕಾಡೆಮಿ. ಹಾಗಾಗಿ 1961 ಅದನ್ನು ಸ್ಥಾಪನೆ ಮಾಡಿದರು. ಆನಂತರ ರಾಜ್ಯದಲ್ಲಿ ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಪ್ರಕಾರಗಳ ಅಕಾಡೆಮಿಗಳು ಕೂಡ ಇವತ್ತು ಕೆಲಸ ಮಾಡ್ತಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅದು ಕನ್ನಡ ಸಾಹಿತ್ಯ ಅಕಾಡೆಮಿ ಅಂತ ಹೆಸರಿಡಲಿಲ್ಲ, ಅದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಂತ ಹೆಸರಿಟ್ಟರು. ಹಾಗಾಗಿ ಈ ನೆಲ
ಅದು ಬಹಳ ಹಿಂದಿನಿಂದಲೂ ಕೂಡ ಕನ್ನಡದ ಗಡಿಕಾಯ ಕನ್ನಡನ ನುಡಿಕಾಯ ಕಾಯಲಾರನೆ ಸಾಯೆ ಓಡೋಡಿ ಬನ್ನಿ ಅಂತ ಕರೆದಂಥ ನೆಲ ಇದು. ಆ ಥರದ ಒಂದು ಪರಂಪರೆಯನ್ನು ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಅದನ್ನು ಸಂವರ್ಧನೆಗೊಳಿಸೋದರಲ್ಲಿ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರ ಕೊಡುಗೆ ಅದು ಅವಿಸ್ಮರಣೀಯವಾದದ್ದು. ಅವರ ಅಧ್ಯಾಪಕ ವೃತ್ತಿ, ಅವರ ಬರವಣಿಗೆ, ಅವರ ಕ್ರಿಯಾಶೀಲತೆ ನಮ್ಮೆಲ್ಲರಿಗೂ ಮಾದರಿಯಾಗಲಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯವನ್ನು, ಶಕ್ತಿಯನ್ನು ಮತ್ತು ನಮ್ಮೆಲ್ಲರಿಗೆ ಪ್ರೇರೇಪಿಸುವಂತಹ ಒಂದು ಅವಕಾಶವನ್ನು ಭಗವಂತ ಒದಗಿಸ್ಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಅವರ ಮಾರ್ಗದರ್ಶನ ಸದಾ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಇರಲಿ ಅಂಥೇಳಿ ಕೂಡ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವರನ್ನು ಗೌರವಿಸೋದ್ರ ಮೂಲಕ ಸಂತೋಷ ಪಡ್ತಾ ಇದೆ ಮತ್ತು ನಾಡು ಸಂತೋಷ ಪಡ್ತಾ ಇದೆ. ಆ ಸಂತೋಷಕ್ಕೆ ಕಾರಣರಾದಂಥ ಅಮೃತತ್ವದ ವ್ಯಕ್ತಿತ್ವದ ಅಮೃತ ಸೋಮೇಶ್ವರ್ ಅವರಿಗೆ ಹೃತ್ಪೂರ್ವಕವಾದ ವಂದನೆ ಮತ್ತು ಅಭಿನಂದನೆಗಳು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರು. ಎಲ್ರಿಗೂ ಪ್ರೀತಿಪೂರ್ವಕ ನಮಸ್ಕಾರ. ಒಂದು ಮಾತಿದೆ, ಬಂಧು ದರ್ಶನ ಫಲವಲ ಸಂಸಾರ ತರುವಿಂಗೆ ಅಂತ. ಈ ಸಂಸಾರ ಎನ್ನುವಂಥ ಒಂದು ವೃಕ್ಷಕ್ಕೆ ಬಂಧು ದರ್ಶನವೇ ಫಲ. ಅಂದರೆ ಬಂಧುಗಳು ಯಾರು? ಹಾಗಾದರೆ ಬಂಧುಗಳು ಆದವರು ಬಂದುಂಡು ಹೋಗೋರು ಅವರಲ್ಲ, ರಕ್ತ ಸಂಬಂಧಿಗಳು ಮಾತ್ರವೇ ಅಲ್ಲ. ಯಾರಲ್ಲಿ ಉದಾತ್ತವಾದಂಥ ಮನೋಧರ್ಮ ಇದೆಯೋ, ಯಾರು ಪ್ರೀತಿ ತತ್ವವನ್ನು ಅಂಗೀಕರಿಸಿ ಪ್ರೀತಿ ಆತ್ಮೀಯತೆಯಿಂದ ಸಮಾಜದಲ್ಲಿ ಬಾಳ್ತಾರೋ ಅಂತಹ ಎಲ್ಲ ಒಳ್ಳೆಯ ಮನಸ್ಸುಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಎರಡು ಮಾತುಗಳನ್ನು ಆಡ್ತೇನೆ. ಪ್ರತಿಯೊಬ್ಬರ ಜೀವಮಾನದಲ್ಲಿ ಕೂಡ ಕೆಲವೊಂದು ಸ್ಮರಣೀಯವಾದ ದಿನಗಳು ಅಥವಾ ಘಟನೆಗಳು ಇದ್ದೇ ಇರ್ತವೆ. ಅದೇ ರೀತಿ ನನ್ನ ಬದುಕಿನಲ್ಲಿ ಕೂಡ ಕೆಲವೊಂದು ಘಟನೆಗಳು ಆಗಿವೆ. ಅದರಲ್ಲಿ ಕೂಡ ಇವತ್ತಿನ ಈ ಒಂದು ವಿಶೇಷ ಸಂದರ್ಭ ಇಲ್ಲಿ ಸಾಹಿತ್ಯ ಸಂಸ್ಕೃತಿಗಳಿಗೆ ಸಂಬಂಧಪಟ್ಟಂತಹ ಬಂಧುಗಳು ಪ್ರತಿನಿಧಿಗಳು ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನೆರೆದು ನನ್ನನ್ನು ಸನ್ಮಾನಿಸಿದ್ದೀರಿ. ಇದಕ್ಕೋಸ್ಕರವಾಗಿ ನನ್ನ ಅಥವಾ ನಮ್ಮ ಮನೆಯವರ ಅತ್ಯಂತ ಹಾರ್ದಿಕವಾದಂಥ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಅರ್ಪಿಸಲಿಕ್ಕೆ ಸಂತೋಷ ಪಡ್ತೇನೆ. ಈ ಸಂದರ್ಭದಲ್ಲಿ ಸಾಹಿತ್ಯ ಅಕಾಡೆಮಿಯ ವರಿಷ್ಠರೇ ಇಲ್ಲಿಗೆ ಬಂದಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಇದೊಂದು ವಿಶೇಷವಾದಂಥ ಸಂದರ್ಭ, ಯಾಕಂದರೆ ನಮ್ಮ ಈ ಒಲುಮೆ ಮನೆಯಲ್ಲಿ ಈ ರೀತಿಯಾದಂತಹ ಒಂದು ಸನ್ನಿವೇಶ ಸಂದರ್ಭ ನಡೆದದ್ದು ಬಹಳ ವಿಶೇಷ. ಈ ಸಂದರ್ಭದಲ್ಲಿ ಹೆಚ್ಚೇನು ಹೇಳಲಿಕ್ಕೆ ಅಪೇಕ್ಷೆ ಪಡುವುದಿಲ್ಲ. ನಾನು ನನ್ನ ಇತಿಮಿತಿಯಲ್ಲಿ ಸಾಹಿತ್ಯ ಸಂಸ್ಕೃತಿಗಳಿಗೆ ಸಂಬಂಧಪಟ್ಟಂಥ ಕೆಲವು ಕೆಲಸಗಳನ್ನು ನನ್ನ ಪಾಡಿಗೆ ನಾನು ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ಪ್ರಚಾರದ ಒಂದು ಆತುರ ಅಭಿಲಾಷೆ ಇಲ್ಲದೆ ಮಾಡಿಕೊಂಡು ಬಂದಿದ್ದೇನೆ. ಅದನ್ನು ವಿಶಾಲ ಮನಸ್ಸಿನ ಸಾಂಪ್ರತಿಕ ಒಳ್ಳೆಯತನದ ಆರಾಧಕರಾದ ತಾವೆಲ್ಲರೂ ಗಮನಿಸಿ ಗೌರವಿಸಿದ್ದು ನನಗೆ ನಮಗಂತೂ ಬಹಳ ಸಂತೋಷದ ಒಂದು ವಿಚಾರ. ಈ ಸಂದರ್ಭದಲ್ಲಿ ನಾನು ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಂದ ಕೆಲಸ ಮಾಡದೇ ಇದ್ದರೂ ಕೂಡ ನನ್ನ ಒಂದು ಇತಿಮಿತಿಯ ಸಣ್ಣ ಮಟ್ಟಿನ ಕೆಲಸ ಕಾರ್ಯಗಳನ್ನು ಗಮನಿಸಿ ಈ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದು ಮಾತ್ರ ಅಲ್ಲ, ಒಲುಮೆ ಮನೆಗೆ ಬಂದು ಇಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ವಿಶ್ವಾಸದಿಂದ ನಡ್ಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಮ್ಮ ಅತ್ಯಂತ ಹಾರ್ದಿಕವಾದ ಅಭಿವಂದನೆಗಳನ್ನು ಹೇಳಲಿಕ್ಕೆ ಸಂತೋಷಪಡ್ತೇನೆ. ಎಲ್ಲರಿಗೂ ಕೂಡ ಅತ್ಯಂತ ನಮ್ರತೆಯ ಪ್ರೀತಿಯ ವಂದನೆಗಳು. ನಮಸ್ಕಾರ. ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ ಅವರ ವಂದನಾರ್ಪಣೆಯೊಂದಿಗೆ ಈ ಸರಳ ಸಮಾರಂಭ ಮುಕ್ತಾಯವಾಯಿತು.